ಇನ್ನು ಮಾರ್ಚ್ ತಿಂಗಳಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಕೊರೋನಾದ ಸುನಾಮಿ ಜಾಸ್ತಿಯಾಗಿದೆ ಓಕೆ ಮಾರ್ಚ್ ತಿಂಗಳಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಕೊರೋನಾದ ಸುನಾಮಿ ಜೋರಾಗಿದೆ ಮಾರ್ಚ್ ಕೊರೋನಾ ಸುನಾಮಿ ವರದಿಗೆ ಮುಖ್ಯಮಂತ್ರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಈಗಾಗಲೇ ಒಂಬತ್ತು ಜಿಲ್ಲೆಗಳಲ್ಲಿ ಕೊರೋನಾದ ರೌದ್ರತೆ ಶುರುವಾಗಿದೆ ಕಳೆದ ಒಂದು ವಾರದಿಂದ ಒಂಬತ್ತು ಜಿಲ್ಲೆಗಳಲ್ಲಿ ಐವತ್ತರಿಂದ ಅರವತ್ತು ಕೇಸ್ಗಳು ದಾಖಲಾಗ್ತಾ ಇದೆ ಮಾರ್ಚ್ ಅಂತ್ಯಕ್ಕೆ ಈ ಜಿಲ್ಲೆಗಳಲ್ಲಿ ಕೇಸು ನೂರು ದಾಟಬೋದು ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ಜಿಲ್ಲೆಗಳಲ್ಲಿ ಕೊರೋನಾ ನಿಯಂತ್ರಿಸದಿದ್ದರೆ ಇಡೀ ರಾಜ್ಯಕ್ಕೆ ಆಪತ್ತಾಗುತ್ತೆ ಯಾಕೆಂದರೆ ಅಂತಾರಾಜ್ಯ ಪ್ರಯಾಣವನ್ನು ಇನ್ನೂ ಕೂಡ ಇವರು ನಿರ್ಬಂಧ ಹೇರಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜನ ಓಡಾಡಬಿಡ್ತಾರೆ ತಜ್ಞರ ಎಚ್ಚರಿಕೆಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗಾದರೆ ಆ ಕೊರೋನಾ ಡೇಂಜರಸ್ ಜಿಲ್ಲೆಗಳು ಯಾವುದು ಅಂತಕ್ಕಂಥ ಪ್ರಶ್ನೆ ಕಳೆದ ಹದಿನಾರು ದಿನದಿಂದ ಕಳೆದ ಹದಿನೈದು ದಿನಗಳಿಂದ ಅಥವಾ ಮಾರ್ಚ್ ಒಂದನೇ ತಾರೀಕಿಂದ ಅಂತ ಅನ್ಕೊಳ್ಳೋಣ ಒಂಬತ್ತು ಜಿಲ್ಲೆಗಳಿಗೆ ಕೊರೋನಾ ಸುನಾಮಿ ಇದೆ ಸೊ ನೋಡೋಣ ಒಂದೊಂದಾಗಿ ಜಿಲ್ಲೆಗಳು ಯಾವುದು ಓಕೆ ಒಂಬತ್ತು ಜಿಲ್ಲೆಗಳು ಡೇಂಜರ್ ಬೆಂಗಳೂರು ನಗರ ಮೊದಲ ಪ್ಲೇಸ್ ಒಟ್ಟು ಕೇಸ್ ಇರ್ತಕ್ಕಂಥದ್ದು ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡೇ ಒನ್ನಿಂದ ಕೊರೋನಾ ಒಂದು ವರ್ಷದಿಂದ ಒಟ್ಟು ಸಾವಾಗಿರೋದು ಬೆಂಗಳೂರಿನಲ್ಲಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ನಿನ್ನೆ ದಾಖಲಾದ ಕೇಸು ಐನೂರೈವತ್ತು ಇದು ಡೇಂಜರ್ ನಂಬರ್ ಟು ದಕ್ಷಿಣ ಕನ್ನಡ ಒಟ್ಟು ಕೇಸು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಹದಿಮೂರಿದೆ ಕೆಲವರೆಲ್ಲ ಅದರಲ್ಲೆಲ್ಲ ಹುಷಾರಾಗಿ ಹೊಟ್ಟೋಗಿದ್ದಾರೆ ಬಹುತೇಕರು ಒಟ್ಟು ಸಾವು ಏಳ್ನೂರ ಮೂವತ್ತೊಂಬತ್ತು ನಿನ್ನೆ ದಾಖಲಾಗಿರ್ತಕ್ಕಂಥ ಕೇಸು ಮೂವತ್ತೈದು ಇನ್ನು ಅರವತ್ತೈದು ಸಾರಿ ಇನ್ನು ಮೈಸೂರಿಗೆ ಬರೋಣ ಮೂರನೇ ಪ್ಲೇಸು ಒಟ್ಟು ಕೇಸು ಐವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂದು ಒಟ್ಟು ಸಾವು ಸಾವಿರದ ಮೂವತ್ತೇಳಾಗಿದೆ ನಿನ್ನೆ ದಾಖಲಾದ ಕೇಸು ನಲವತ್ತ ಆರು ಮೂರನೇ ಪ್ಲೇಸ್ನಲ್ಲಿ ಮೈಸೂರಿದೆ ನಾಲ್ಕು ಕಲಬುರಗಿ ಒಟ್ಟು ಕೇಸ್ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಸಾವಿರದ ನಾನ್ನೂರು ಇಪ್ಪತ್ನಾಲ್ಕು ಒಟ್ಟು ಸಾವಾಗಿರೋದು ಮುನ್ನೂರ ಮೂವತ್ತೊಂದು ನಿನ್ನೆ ದಾಖಲಾಗಿರ್ತಕ್ಕಂಥ ಕೇಸು ನಲವತ್ತ ಮೂರು ನಾಲ್ಕನೇ ಪ್ಲೇಸು ಕಲಬುರಗಿ ಐದನೇ ಪ್ಲೇಸು ತುಮಕೂರು ಒಟ್ಟು ಕೇಸ್ ಇಪ್ಪತ್ತಾರು ಸಾವಿರದ ನಲವತ್ತು ಒಟ್ಟು ಸಾವಾಗಿರೋದು ಮುನ್ನೂರ ತೊಂಬತ್ತ್ಮೂರು ನಿನ್ನೆ ದಾಖಲಾಗಿರ್ತಕ್ಕಂಥ ಕೇಸು ನಲವತ್ತು ಆರನೇ ಪ್ಲೇಸು ಬೀದರ್ಗೆ ಬರುತ್ತೆ ಒಟ್ಟು ಕೇಸುಗಳು ಬೀದರ್ನಲ್ಲಿ ಏಳು ಸಾವಿರದ ಏಳ್ನೂರ ಅರವತ್ತಾರು ಒಟ್ಟಾರೆ ಕೇಸು ಒಟ್ಟಾರೆ ಸಾವಾಗಿರೋದು ನೂರ ಎಪ್ಪತ್ತೈದು ನಿನ್ನೆ ದಾಖಲಾಗಿರತಕ್ಕಂಥ ಕೇಸು ಮೂವತ್ತ ಮೂರು ಇನ್ನು ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಉಡುಪಿ ಒಟ್ಟು ಕೇಸು ಇಪ್ಪತ್ತ್ಮೂರು ಸಾವಿರದ ಎಂಟ್ನೂರ ಐವತ್ನಾಲ್ಕು ಒಟ್ಟು ಸಾವಾಗಿರೋದು ನೂರ ತೊಂಬತ್ತು ನಿನ್ನೆ ದಾಖಲಾದ ಕೇಸು ಇಪ್ಪತ್ತ ಮೂರು ಹೆಂಗೆ ಇದು ನಂಬರ್ ಮಾಡಿದ್ದೀವಿ ಅಂದರೆ ನಿನ್ನೆಯ ಕೇಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಇನ್ನು ಬೆಂಗಳೂರು ಗ್ರಾಮಾಂತರ ಒಟ್ಟು ಕೇಸು ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೊಂದು ಒಟ್ಟು ಸಾವು ನೂರ ಅರವತ್ತೊಂದು ನಿನ್ನೆ ದಾಖಲಾಗಿರ್ತಕ್ಕಂಥ ಕೇಸು ಒಟ್ಟು ಏಳು ಇನ್ನು ಒಂಬತ್ತನೇ ಪ್ಲೇಸ್ ಬಂದು ಬಳ್ಳಾರಿಗೆ ಬರುತ್ತೆ ಬಳ್ಳಾರಿಯಲ್ಲಿ ಒಟ್ಟು ಕೇಸ್ ದಾಖಲಾಗಿರೋದು ಮೂವತ್ತೆಂಟು ಸಾವಿರದ ನಾನ್ನೂರ ಹದಿನೇಳು ಒಟ್ಟು ಸಾವಾಗಿರೋದು ಐನೂರ ತೊಂಬತ್ತೇಳು ನಿನ್ನೆ ದಾಖಲಾದ ಕೇಸು ಒಂದು ನಿನ್ನೆ ಲೆಕ್ಕಕ್ಕೆ ಬಟ್ ಅದರಲ್ಲೂ ಕೂಡ ಜಾಸ್ತಿ ಇದೆ ಎಲ್ಲದರ ಬಗ್ಗೆನೂ ಇನ್ನೂ ನಾಲ್ಕು ದಿವಸ ನೋಡೋಣ ನಾನು ಇಷ್ಟೇ ವಿನಂತಿ ಮಾಡುವಂಥದ್ದು ರಾಜ್ಯದ ಜನರಲ್ಲಿ ಮತ್ತೊಮ್ಮೆ ಲಾಕ್ ಡೌನ್ ಆಗಬಾರದು ಅಂತ ನಿಜವಾಗೂ ನಿಮಗೆ ಅಪೇಕ್ಷೆ ಇದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು ನೂರಕ್ಕೆ ಎಂಬತ್ತು ಭಾಗ ಮಾಸ್ಕ್ ಹಾಕೋದು ನಿಂತೋಗಿದೆ ಮತ್ತೊಮ್ಮೆ ಹಿಂದಿನ ಸ್ಥಿತಿನ ಈಗ ಮರುಕಳಿಸಿರೋದ್ರಿಂದ ಮಾಸ್ಕ್ ಹಾಕೋದು ಕಡ್ಡಾಯ ಅಂತರ ಕಾಯೋದು ಕಡ್ಡಾಯ ಇದನ್ನು ಉಲ್ಲಂಘನೆ ಮಾಡೋವರಿಗೆ ದಂಡ ವಿಧಿಸುವಂತದ್ದು ಅನಿವಾರ್ಯ ಆಗಿದೆ ಕಳೆದ ಹದಿನಾಲ್ಕು ದಿನಗಳಲ್ಲಿ ಪಾಸಿಟಿವ್ ರೇಟ್ ಹೆಚ್ಚಾಗಿದೆ ದೇವರದೆಯಿಂದ ಮರಣ ಪ್ರಮಾಣ ಕಡಿಮೆ ಇದೆ ಬೀದರ್ ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಉಡುಪಿ ತುಮಕೂರು ದಕ್ಷಿಣ ಕನ್ನಡ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಒಂದು ರೀತಿ ಇದು ಕೋವಿಡ್ ಹತ್ತೊಂಬತ್ತರ ಎರಡನೇ ಅಲೆಯ ಮುನ್ಸೂಚನೆ ಅಂತ ಹೇಳಿ ತಜ್ಞರು ವ್ಯಕ್ತಪಡಿಸಿದ್ದಾರೆ ಲಸಿಕೆ ಪ್ರಮಾಣ ಹೆಚ್ಚಿಸಬೇಕಾಗಿದೆ ಅಂತ ಅಧಿಕಾರಿಗಳು ಸಲಹೆ ನೀಡಿದ್ರು ಮಹಾರಾಷ್ಟ್ರ ಮತ್ತು ಕೇರಳದಿಂದ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆ ಬರುವವರ ಮೇಲೆ ನಿಗಾ ಇಡೋದ್ರ ಬಗ್ಗೆ ಸಲಹೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈ ಹಿನ್ನೆಲೆಯಲ್ಲಿ ಹದಿನೇಳನೇ ತಾರೀಕು ಎಲ್ಲ ಮುಖ್ಯಮಂತ್ರಿಗಳ ಜೊತೆನೂ ಸಹ ಈ ಹಿನ್ನೆಲೆಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ